ಜೆಎಸ್ಎಸ್ ಸಂಸ್ಥೆಯ ಕಾರ್ಯಕ್ರಮ ಅಟೆಂಡ್ ಮಾಡಕ್ ಬಂದಿದ್ದೀನಿ. ಮುಗಿಸ್ಕೊಂಡು ನಾನು ಚಾಮರಾಜನಗರ ಕೊಳ್ಳೇಗಾಲ ವಿಸಿಟ್ ಇದೆ. ಸ್ವಲ್ಪ ನಮ್ಮ ಇಲಾಖೆ ರಿವ್ಯೂ ಪ್ಲಸ್ ಅಲ್ಲಿ ಕೆಲವು ಒಂದು ಬಹಳ ಅಪರೂಪದ ಒಂದು ಕಾಯಿಲೆ ಇದೆ, ಅದನ್ನು ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅದು ನೋಡ್ಕೊಂಡು ಮತ್ತೆ ಯಾಕಂದ್ರೆ ಇವತ್ತು 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರೋದ್ರಿಂದ ಸ್ವಲ್ಪ ಬೇಗ ಹೊರಡಬೇಕಾಗಿದೆ. ಅದರಿಂದ ಅಲ್ಲಿ ಮುಗಿಸ್ಕೊಂಡು ನಾನು ಇಂದು ವಾಪಸ್ ಹೋಗ್ತಾ ಇದ್ದೀನಿ ಬೆಂಗಳೂರು. ಕಾವೇರಿ ತಮಿಳುನಾಡಿಗೆ ನೀರು ಬಿಡು ಅಂತ ಹೇಳ್ತಾರೆ, ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಿಮ್ ಸರ್ಕಾರ ಸ್ಟ್ಯಾಂಡ್ ಏನು? ಇಲ್ಲ, ಇವತ್ತು ಸ್ಟ್ಯಾಂಡ್ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಸ್ಟ್ಯಾಂಡ್, ನಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಇದು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಚರ್ಚೆ ಮಾಡಿ ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ದೆಹಲಿಗೆಲ್ಲ ಹೋಗಿ ಅಲ್ಲೆಲ್ಲ ಭೇಟಿ ಮಾಡಿ ನಿನ್ನೆ ಬಂದಿದ್ದಾರೆ ರಾತ್ರಿ. ಸೊ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆಲ್ಲ ನೋಡಿಕೊಂಡು ಒಟ್ಟಾರೆ ಇದು ಎಲ್ಲರ ಒಂದು ಬದುಕಿನ ವಿಚಾರ ಮತ್ತು ನಮ್ಮ ನಾಡಿನ ಜನರ ಪರವಾಗಿ ನಾವು ಖಂಡಿತ ನಿಲುವು ತಗೊಳ್ಬೇಕಾಗ್ತದೆ. ಅದೇನು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಚರ್ಚೆ ಆಗ್ಬೋದು. ಇವತ್ತು ಲೋಕಸಭೆ ಚುನಾವಣೆಗೆ ಇದನ್ನ ಪೊಲಿಟೈಸ್ ಮಾಡ್ತಾ ಇದೆ ಅನ್ಸುತ್ತೆ ಬಿಜೆಪಿ. ನೋಡಿ, ಅದೆಲ್ಲ ಇದ್ದೇ ಇರ್ತದೆ. ರಾಜಕಾರಣ ಮಾಡೋ ಸಂದರ್ಭ ರಾಜಕಾರಣ ಮಾಡ್ತಾರೆ, ಆದ್ರೆ ಇದು ನೀರಿನ ವಿಚಾರ ಆಗಿರೋದ್ರಿಂದ ನನ್ನ ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿ ನಾವು ಇರಬೇಕಾಗ್ತದೆ, ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ. ನಾವು ನಮ್ಮ ಜನರ ರಕ್ಷಣೆ ಮಾಡತಕ್ಕಂಥ ಏನೇನು ಕ್ರಮ ತಗೊಳ್ಬೇಕು ಖಂಡಿತ ನಮ್ಮ ಸರ್ಕಾರ ತಗೊಳ್ತದೆ. ಆಯ್ತಾ, ಜೆಎಸ್ಎಸ್ ಸಂಸ್ಥೆಯ ಕಾರ್ಯಕ್ರಮ ಅಟೆಂಡ್ ಮಾಡಕ್ ಬಂದಿದ್ದೀನಿ. ಮುಗಿಸ್ಕೊಂಡು ನಾನು ಚಾಮರಾಜನಗರ ಕೊಳ್ಳೇಗಾಲ ಅಲ್ಲಿ ವಿಸಿಟ್ ಇದೆ. ಸ್ವಲ್ಪ ನಮ್ಮ ಇಲಾಖೆ ರಿವ್ಯೂ ಪ್ಲಸ್ ಅಲ್ಲಿ ಕೆಲವು ಒಂದು ಬಹಳ ಅಪರೂಪದ ಒಂದು ಕಾಯಿಲೆ ಇದೆ, ಅದನ್ನು ಕೂಡ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅದು ನೋಡ್ಕೊಂಡು ಮತ್ತೆ ಯಾಕಂದ್ರೆ ಇವತ್ತು 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರೋದ್ರಿಂದ ಸ್ವಲ್ಪ ಬೇಗ ಹೊರಡಬೇಕಾಗಿದೆ. ಅದರಿಂದ ಅಲ್ಲಿ ಮುಗಿಸ್ಕೊಂಡು ನಾನು ಇಂದು ವಾಪಸ್ ಹೋಗ್ತಾ ಇದ್ದೀನಿ ಬೆಂಗಳೂರು. ಸರಿ, ಕಾವೇರಿ ತಮಿಳುನಾಡಿಗೆ ನೀರು ಬಿಡು ಅಂತ ಹೇಳ್ತಾರೆ, ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಿಮ್ ಸರ್ಕಾರ ಸ್ಟ್ಯಾಂಡ್ ಏನು? ಇಲ್ಲ, ಇವತ್ತು ಸ್ಟ್ಯಾಂಡ್ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಸ್ಟ್ಯಾಂಡ್, ನಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಇದು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಚರ್ಚೆ ಮಾಡಿ ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ದೆಹಲಿಗೆಲ್ಲ ಹೋಗಿ ಅಲ್ಲೆಲ್ಲ ಭೇಟಿ ಮಾಡಿ ನಿನ್ನೆ ಬಂದಿದ್ದಾರೆ ರಾತ್ರಿ. ಸೊ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆಲ್ಲ ನೋಡಿಕೊಂಡು ಒಟ್ಟಾರೆ ಇದು ಎಲ್ಲರ ಒಂದು ಬದುಕಿನ ವಿಚಾರ ಮತ್ತು ನಮ್ಮ ನಾಡಿನ ಜನರ ಪರವಾಗಿ ನಾವು ಖಂಡಿತ ನಿಲುವು ತಗೊಳ್ಬೇಕಾಗ್ತದೆ. ಅದೇನು ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಚರ್ಚೆ ಆಗ್ಬೋದು. ಇವತ್ತು ಲೋಕಸಭೆ ಚುನಾವಣೆಗೆ ಇದನ್ನ ಪೊಲಿಟೈಸ್ ಮಾಡ್ತಾ ಇದೆ ಅನ್ಸುತ್ತೆ ಬಿಜೆಪಿ. ನೋಡಿ, ಅದೆಲ್ಲ ಇದ್ದೇ ಇರ್ತದೆ. ರಾಜಕಾರಣ ಮಾಡೋ ಸಂದರ್ಭ ರಾಜಕಾರಣ ಮಾಡ್ತಾರೆ, ಆದ್ರೆ ಇದು ನೀರಿನ ವಿಚಾರ ಆಗಿರೋದ್ರಿಂದ ನನ್ನ ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿ ನಾವು ಇರಬೇಕಾಗ್ತದೆ, ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ. ನಾವು ನಮ್ಮ ಜನರ ರಕ್ಷಣೆ ಮಾಡತಕ್ಕಂಥ ಏನೇನು ಕ್ರಮ ತಗೊಳ್ಬೇಕು ಖಂಡಿತ ನಮ್ಮ ಸರ್ಕಾರ ತಗೊಳ್ತದೆ. ಆಯ್ತಾ.